ಹಲೋ ಫ್ರೆಂಡ್ಸ್ ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗಾಗಿ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಜುಲೈ ಎರಡು ಮತ್ತು ಮೂರರ ದಿನಪತ್ರಿಕೆಗಳ ವಿಶ್ಲೇಷಣೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಗ್ಲಾಸಿಂಗ್ ಓವರ್ ಅನ್ಎಂಪ್ಲಾಯ್ಮೆಂಟ್ ಇಟ್ಸ್ ಹೈ ಎಲೆಕ್ಟೋರಲ್ ಪ್ರೈಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡು ಮತ್ತು ಮೂರರ ಅಡಿಯಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗತ್ತೆ ಅನ್ಎಂಪ್ಲಾಯ್ಮೆಂಟ್ನ ಕುರಿತಂತೆ ಇಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿಯವರು ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ಆಫ್ ಕಾಮರ್ಸ್ ಅಂಡ್ ಲಾ ಅಂಡ್ ಜಸ್ಟಿಸ್ ಆಗಿದ್ದಂತವರು ನಾವು ಡಿಸ್ಕಸ್ ಮಾಡಬಹುದಾಗಿದೆ ಯಾವ ಕಂಟೆಕ್ಸ್ ನಲ್ಲಿ ಮತ್ತು ಈ ರೀತಿ ಆರ್ಟಿಕಲ್ಸ್ ಅನ್ನು ಓದೋದ್ರಿಂದ ನಮಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ ಅಂದ್ರೆ ಒಂದ್ ರೀತಿ ಎರಡ್ ಸಾವಿರದ ಇಪ್ಪತ್ತರ ಯು ಪಿ ಪ್ರಿಲಿಮ್ ಮೇನ್ಸ್ ಪ್ರಶ್ನೆಯನ್ನ ನೋಡಿದ್ರೆ ಡಿಫೈನ್ ಪೊಟೆನ್ಶಿಯಲ್ ಜಿ ಡಿ ಪಿ ಅಂತ ಹೇಳಿ ಕೇಳಿದ್ರು ಪೊಟೆನ್ಶಿಯಲ್ ಜಿ ಡಿ ಪಿ ಮತ್ತು ಅದರ ಡಿಟರ್ಮಿನೆಂಟ್ಸ್ಗಳು ಯಾವ್ಯಾವು ಅಂತ ಹೇಳಿ ಕೇಳುವಂತ ಒಂದು ಪ್ರಶ್ನೆ ಬಂದಿತ್ತು ಹಾಗೇನೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಭಾರತದ ಪೊಟೆನ್ಷಿಯಲ್ ಜಿ ಡಿ ಪಿ ಯನ್ನ ಭಾರತ ರಿಯಲೈಸ್ ಮಾಡೋದನ್ನ ತಡಿತಾ ಇದೆ ಅಂತ ಕೂಡ ಕೇಳಿದ್ರು ಪೊಟೆನ್ಷಿಯಲ್ ಜಿ ಡಿ ಪಿ ಅಂದ್ರೇನು ಮತ್ತು ಅವುಗಳ ಡಿಟರ್ಮಿನೆಂಟ್ಸ್ ಯಾವ್ಯಾವು ಮತ್ತು ಭಾರತ ತನ್ನ ಪೊಟೆನ್ಷಿಯಲ್ ಜಿ ಡಿ ಪಿ ಯನ್ನ ರಿಯಲೈಸ್ ಮಾಡೋದಕ್ಕೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಹ್ಯಾವ್ ಬಿನ್ ಇನ್ಹಿಬಿಟಿಂಗ್ ಇಂಡಿಯಾ ಫ್ರಮ್ ರಿಯಲೈಸಿಂಗ್ ಇಟ್ಸ್ ಪೊಟೆನ್ಷಿಯಲ್ ಜಿ ಡಿ ಪಿ ಪ್ರಶ್ನೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಸೈಡ್ಸ್ ದ ವೆಲ್ಫೇರ್ ಸ್ಕೀಮ್ಸ್ ಇಂಡಿಯಾ ನೀಡ್ಸ್ ಡೆಫ್ಟ್ ಮ್ಯಾನೇಜ್ಮೆಂಟ್ ಆಫ್ ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಟು ಸರ್ವ್ ದ ಪೋರ್ ಅಂಡ್ ಅಂಡರ್ ಪ್ರಿವಿಲೇಜ್ಡ್ ಸೆಕ್ಷನ್ಸ್ ಆಫ್ ಸೊಸೈಟಿ ಅಂತ ಹೇಳಿ ಡಿಸ್ಕಸ್ ಮಾಡೋದಕ್ಕೆ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರು ಈ ರೀತಿಯ ಪ್ರಶ್ನೆಗಳು ಬಂದಾಗ ನಮ್ಗೆ ಈ ಆರ್ಟಿಕಲ್ ನಾವೀಗ ಓದ್ತೇವೆ ಈ ರೀತಿಯ ಕಂಟೆಂಟ್ ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇದೆ ಮುಂದಿನ ಐದು ವರ್ಷಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗಿಗಳು ಅಂತ ಏನಿದ್ದಾರೆ ಆ ಅನ್ಎಂಪ್ಲಾಯ್ಡ್ ಎಲ್ಲರಿಗೂ ಕೂಡ ನಾವು ಕೆಲಸವನ್ನ ನೀಡಬೇಕು ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ಇಪ್ಪತ್ತೈದು ಮಿಲಿಯನ್ಗೂ ಹೆಚ್ಚು ಜಾಬ್ಸ್ ಗಳನ್ನ ನಾವು ಹುಟ್ಟು ಹಾಕುವಂತ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೈದು ವರ್ಷ ಮೇಲ್ಪಟ್ಟಂತವರ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನಾವು ನೋಡಿದಾಗ ಇದು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯನ್ನ ನೋಡಿದ್ರೆ ಇದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ದೋ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಿರುದ್ಯೋಗದ ದರ ಅನ್ನುವಂಥದ್ದು ಕಡಿಮೆ ಆಗಿದ್ರೂ ಕೂಡ ನಿರುದ್ಯೋಗ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಕೊನೆಗೊಂಡಿಲ್ಲ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ನಾವು ಇನ್ನಷ್ಟು ಹೆಚ್ಚು ಹೆಚ್ಚು ಹುದ್ದೆಗಳನ್ನ ಸೃಷ್ಟಿ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು ಅನ್ಎಂಪ್ಲಾಯ್ಮೆಂಟ್ ಅನ್ನ ಜೀರೋ ಮಾಡೋದು ಖಂಡಿತ ಸಾಧ್ಯ ಆಗೋದಿಲ್ಲ ಆದ್ರೆ ಅನ್ಎಂಪ್ಲಾಯ್ಮೆಂಟ್ ನ ದರವನ್ನ ಇನ್ನಷ್ಟು ಕಡಿಮೆ ಅಂತೂ ಮಾಡಬಹುದು ಅಟ್ಲೀಸ್ಟ್ ಬ್ರಿಂಗ್ ಇಟ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಆರ್ ಈ ರೀತಿಯ ಒಂದು ಸಕ್ಸೆಸ್ ಅನ್ನ ಕಾಣೋದಕ್ಕೆ ನಾವು ಇನ್ನು ಕೂಡ ಸಾಕಷ್ಟು ಶ್ರಮವನ್ನ ಪಡಬೇಕು ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಹೋಗುತ್ತೆ ಆರ್ಟಿಕಲ್ ಕೆಲವೊಂದು ಕಾರಣಗಳನ್ನ ನೀಡ್ತಾ ಹೋಗಿದೆ ನಮ್ಮಲ್ಲಿ ಯಾಕೆ ಇವತ್ತು ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನುವಂಥದ್ದು ಜಾಸ್ತಿ ಇದೆ ಅಂತ ಹೇಳಿ ಇದರಲ್ಲಿ ಮುಖ್ಯವಾಗಿ ಬರುತ್ತೆ ದೋ ನಾವು ಏಟ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಅನ್ನ ಲಾಸ್ಟ್ ಇಯರ್ ಅಚೀವ್ ಮಾಡಿದ್ದೇವೆ ಅಂತ ಹೇಳಿ ಬಿಜೆಪಿ ಸರ್ಕಾರ ಕ್ಲೈಮ್ ಮಾಡ್ತಾ ಇದ್ರು ಕೂಡ ಅಷ್ಟೇ ಅಡಿಕ್ವೇಟ್ ಆಗಿ ನಮ್ಮಲ್ಲಿ ಜಾಬ್ ಕ್ರಿಯೇಷನ್ ಅನ್ನುವಂಥದ್ದು ಆಗಿಲ್ಲ ಇರ್ತಕ್ಕಂಥದ್ದು ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಅಭಿವೃದ್ಧಿಯ ದರವನ್ನ ಹೊಂದುತ್ತೇವೆ ಜಿ ಡಿ ಪಿ ಗ್ರೋತ್ ರೇಟ್ ಇಂಪ್ರೂವ್ ಆದಂತೆಲ್ಲ ಅಡಿಕ್ವೇಟ್ ಆಗಿ ನಾವು ಜಾಬ್ ಕ್ರಿಯೇಷನ್ಸ್ ಗಳನ್ನೂ ಕೂಡ ಮಾಡ್ತಾ ಹೋಗಿದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇತ್ತು ಆದ್ರೆ ಆ ಕೆಲಸ ಆಗಿಲ್ಲ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ ಹಾಗೇನೆ ಇನ್ಇಕ್ವಾಲಿಟಿಯ ಒಂದು ಗ್ಯಾಪ್ ಅನ್ನುವಂಥದ್ದು ವೈಡನ್ ಆಗ್ತಾ ಇದೆ ಅಸಮಾನತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾರೆ ಇನ್ಇಕ್ವಾಲಿಟಿ ಅಂದ್ರೆ ವೆಲ್ತ್ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂದ್ರೆ ಕೆಲವರಲ್ಲಿ ಹೆಚ್ಚು ಹೆಚ್ಚು ಆಸ್ತಿ ಅನ್ನುವಂಥದ್ದು ತಮ್ಮ ಕೈಗೆ ಬರ್ತಾ ಇದ್ರೆ ಇನ್ನು ಬಡವರು ಬಡವರಾಗೆ ಉಳಿತಾ ಇರ್ತಕ್ಕಂಥದ್ದು ಅಫಿಷಿಯಲ್ ಸ್ಟಾಟಿಸ್ಟಿಕ್ಸ್ ರಿವೀಲ್ ಮಾಡೋ ಪ್ರಕಾರ ಒನ್ ಪರ್ಸೆಂಟ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಅನ್ನುವಂಥವ್ರು ಫಾರ್ಟಿ ಪರ್ಸೆಂಟ್ ಆಫ್ ದಿ ಕಂಟ್ರೀಸ್ ವೆಲ್ತ್ ಅನ್ನ ಹೊಂದಿದ್ದಾರೆ ಟಾಪ್ ಒನ್ ಪರ್ಸೆಂಟ್ ಅವರು ಫಾರ್ಟಿ ಪರ್ಸೆಂಟ್ ಆಫ್ ದಿ ವೆಲ್ತ್ ಅನ್ನ ಹೊಂದಿದ್ದಾರೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಇನ್ಇಕ್ವಾಲಿಟಿ ಅನ್ನುವಂಥದ್ದು ವೈಡನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಹೋಗುತ್ತೆ ಹಾಗೇನೆ ಕೋವಿಡ್ ಪ್ಯಾಂಡಮಿಕ್ ನಂತರದಲ್ಲಿ ನಾವು ರಿಕವರಿಯನ್ನೇನು ಹೊಂದಿದ್ದೇವೆ ನಮ್ಮ ಎಕಾನಮಿಯಲ್ಲಿ ಆದ್ರೆ ಈ ರಿಕವರಿ ಕೆ ಶೇಪ್ಡ್ ಎಕನಾಮಿಕ್ ರಿಕವರಿ ಆಗಿದೆ ಕೆ ಶೇಪ್ಡ್ ಅಂದ್ರೆ ಲೆಟರ್ ಕೆ ಅನ್ನುವಂಥದ್ದು ಸ್ಪೆಸಿಫೈ ಮಾಡುತ್ತೆ ಸಮ್ ಸೆಕ್ಟರ್ಸ್ ಆರ್ ಗೋಯಿಂಗ್ ಅಪ್ ಒನ್ ಲೈನ್ ಇಸ್ ಗೋಯಿಂಗ್ ಅಪ್ ಅಂಡ್ ಸಮ್ ಸೆಕ್ಟರ್ಸ್ ಆರ್ ಗೋಯಿಂಗ್ ಡೌನ್ ಅಂತ ಹೇಳಿ ಈ ರೀತಿ ಕೆ ಶೇಪ್ಡ್ ರಿಕವರಿ ಅಂದ್ರೆ ಎಕನಾಮಿ ನಮ್ಮ ಎಕಾನಮಿ ಅನ್ನುವಂಥದ್ದು ಆಬ್ವಿಯಸ್ಲಿ ಕೋವಿಡ್ ನ ಸಂದರ್ಭದಲ್ಲಿ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಎಕಾನಮಿಯ ಎಲ್ಲ ಸೆಕ್ಟರ್ಸ್ಗಳು ಒಂದ್ ರೀತಿ ಕುಗ್ಗಿದಂತದ್ದನ್ನ ಕಂಡಿದ್ವಿ ಆದ್ರೆ ಇಲ್ಲಿಂದ ರಿಕವರ್ ಆಗುವಾಗ ಎಲ್ಲಾ ಸೆಕ್ಟರ್ಸ್ ಗಳು ರಿಕವರ್ ಆಗಿದೆಯಾ ವಿ ಶೇಪ್ಡ್ ರಿಕವರಿ ಅಂದಿದ್ರೆ ಈ ರೀತಿ ಕೆಳಗಿಳಿದಂತದ್ದು ಎಲ್ಲವೂ ಕೂಡ ರಿಕವರಿ ಆಗಿದೆ ಅಂತ ಹೇಳಿ ತಿಳಿಸಬಹುದಾಗಿತ್ತು ಆದ್ರೆ ಇಲ್ಲಿ ನಾವು ನೋಡಬಹುದು ಕೆಲವು ಸೆಕ್ಟರ್ಸ್ ಗಳು ರಿಕವರಿ ಆಗಿದೆ ಇನ್ನು ಕೆಲವು ಇದೇ ರೀತಿಯ ಸ್ಥಾನದಲ್ಲಿದೆ ಹಾಗಾಗಿ ಇದನ್ನ ಕೆ ಶೇಪ್ಡ್ ಎಕನಾಮಿಕ್ ರಿಕವರಿ ಅಂತ ಕರೀತಾರೆ ಕೆ ಶೇಪ್ಡ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಕೂಡ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಇದೆ ಈ ಇದರಿಂದಾಗಿ ಇನ್ಕಮ್ ಅಂಡ್ ಕನ್ಸಂಪ್ಷನ್ ಅನ್ನುವಂಥದ್ದು ಕೆಲವರಿಗೆ ಹೆಚ್ಚಾಗ್ತಾ ಇದೆ ಮೆಜಾರಿಟಿಗೆ ಇದು ಡಿಕ್ಲೈನ್ ಕೂಡ ಆಗ್ತಾ ಇದೆ ಇದು ಕೂಡ ಒಂದು ಪರ್ಟಿಕ್ಯುಲರ್ಲಿ ಇದನ್ನು ಕೂಡ ನಾವು ಎವಿಡೆಂಟ್ ಆಗಿ ಕಾಣಬಹುದು ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಅಂತ ಹೇಳಿ ಇಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಆಥರ್ ಆಫ್ ದ ಈ ಒಂದು ಎಡಿಟೋರಿಯಲ್ ಏನಿತ್ತು ಅವರು ತಿಳಿಸ್ತಾ ಹೋಗ್ತಾರೆ ಇನ್ಕಮ್ ಇನ್ಇಕ್ವಾಲಿಟಿ ಅನ್ನುವಂಥದ್ದನ್ನ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅನ್ನುವಂಥದ್ದು ಹೈಲೈಟ್ ಮಾಡುತ್ತೆ ಇಂಡಿಯಾ ಇಸ್ ಒನ್ ಆಫ್ ದಿ ಮೋಸ್ಟ್ ಅನ್ಇಕ್ವಲ್ ಕಂಟ್ರೀಸ್ ಅಂತ ಹೇಳಿ ಗ್ಲೋಬಲಿ ಟಾಪ್ ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ ಟಾಪ್ ಟೆನ್ ಪರ್ಸೆಂಟ್ ಪೀಪಲ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಷ್ಟು ವೆಲ್ತ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ ಟಾಪ್ ಒನ್ ಪರ್ಸೆಂಟ್ ಆಫ್ ದಿ ಪೀಪಲ್ ಟ್ವೆಂಟಿ ಟೂ ಪರ್ಸೆಂಟ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಅನ್ನು ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಹೋಗುತ್ತೆ ಹಾಗಾಗಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅನ್ನುವಂಥದ್ದು ಏನನ್ನ ಹೈಲೈಟ್ ಮಾಡುತ್ತೆ ಇಂಡಿಯಾ ಇಸ್ ಒನ್ ಆಫ್ ದಿ ಮೋಸ್ಟ್ ಅನ್ಇಕ್ವಲ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ತಿಳಿಸುತ್ತೆ ಮೀನ್ ವೈಲ್ ಬಾಟಮ್ ಫಿಫ್ಟಿ ಪರ್ಸೆಂಟ್ ಅನ್ನು ನಾವು ನೋಡಿದಾಗ ಅಂದ್ರೆ ಕೆಳಗಿನ ಶೇಕಡ ಐವತ್ತರಷ್ಟು ಜನಸಂಖ್ಯೆಯನ್ನು ನೋಡಿದ್ರೆ ಕೇವಲ ಶೇಕಡ ಅವರ ಭಾಗ ಪಾಲು ಅನ್ನುವಂಥದ್ದು ಹದಿಮೂರರಷ್ಟು ಮಾತ್ರವೇ ಇರ್ತಾರೆ ಅಂದ್ರೆ ಇಷ್ಟರ ಮಟ್ಟಿಗೆ ನಮ್ಮಲ್ಲಿ ಅಸಮಾನತೆ ಅನ್ನುವಂಥದ್ದು ಆರ್ಥಿಕವಾಗಿ ಉಳಿದೋಗಿದೆ ಹಾಗೇನೆ ಟ್ಯಾಕ್ಸ್ ಬರ್ಡನ್ ಅನ್ನುವಂಥದ್ದು ಬಡವರ ಮೇಲೆ ಮೇಲೆ ಟ್ಯಾಕ್ಸ್ ಬರ್ಡನ್ ಅನ್ನುವಂಥದ್ದು ಆಗ್ತಾ ಇದೆ ಅದು ರೆವಿನ್ಯೂ ಅನ್ನುವಂಥದ್ದನ್ನ ಬಾಟಮ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಅವರು ಪೇ ಮಾಡ್ತಾ ಇದ್ದಾರೆ ವೆರ್ ಆಸ್ ಓನ್ಲಿ ಫೋರ್ ಪರ್ಸೆಂಟ್ ಅನ್ನುವಂಥದ್ದು ಟಾಪ್ ಟೆನ್ ಪರ್ಸೆಂಟ್ ಬರ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಹೆಲ್ತ್ ಕೇರ್ ಒಂದ್ ರೀತಿಯ ಲಕ್ಸುರಿ ಗುಡ್ ಆಗ್ತಾ ಇದೆ ಎಲ್ಲರಿಗೂ ಕೂಡ ಇದೊಂದು ನೆಸೆಸಿಟಿ ಆದ್ರೆ ಇಂಡಿಯಾ ಅನ್ನುವಂಥದ್ದು ಈ ನೆಸೆಸಿಟಿಯನ್ನ ಎಲ್ಲರಿಗೂ ಒದಗಿಸೋದ್ರಲ್ಲಿ ಆಕ್ಸೆಸ್ ಕೊಡೋದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ ಕೆಲವರನ್ನ ಅಂದ್ರೆ ಪ್ರತಿ ಸೆಕೆಂಡಿಗೂ ಕೂಡ ಇಬ್ಬರನ್ನ ಪಾವರ್ಟಿಗೆ ಇದು ಪುಷ್ ಮಾಡ್ತಾ ಇದೆ ಹೆಲ್ತ್ ಕೇರ್ ಕಾಸ್ಟ್ ಅನ್ನುವಂಥದ್ದು ಇನ್ನ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಅಂತ ಬಂದಾಗ ದ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನಾವು ನೋಡಿದ್ರೆ ಶೇಕಡ ಎಪ್ಪತ್ತ ನಾಲ್ಕರಷ್ಟು ಭಾರತದ ಪಾಪ್ಯುಲೇಷನ್ ಅವರಿಗೆ ಹೆಲ್ದಿ ಡಯಟ್ ಅನ್ನ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಈ ರಿಪೋರ್ಟ್ ನಮ್ಗೆ ತಿಳಿಸುತ್ತೆ ಶೇಕಡ ಮೂವತ್ತೊಂಬತ್ತರಷ್ಟು ನ್ಯೂಟ್ರಿಯೆಂಟ್ ಡೆಫಿಷಿಯಂಟ್ ಆಗಿರುವಂತ ಅಥವಾ ಅಡಿಕೇಟ್ ಆದಂತ ಡಯೆಟ್ ಇಲ್ಲದ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ಇಲ್ಲದ ಫುಡ್ ಅನ್ನ ತಿಂತ ಇದ್ದಾರೆ ಅಂತ ತಿಳಿಸುತ್ತೆ ಹಾಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ನೋಡಿದಾಗ ಭಾರತದ ಸ್ಕೋರ್ ಅನ್ನುವಂಥದ್ದು ಟ್ವೆಂಟಿ ಏಟ್ ಪಾಯಿಂಟ್ ಸೆವೆನ್ ಮಾತ್ರವೇ ಇದೆ ಹಾಗಾಗಿ ಸೀರಿಯಸ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ಇದೆ ಇದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ಸಿವಿಯರಿಟಿ ಆಫ್ ದಿ ಹಂಗರ್ ಸ್ಕೇಲ್ ಅನ್ನ ನೋಡಿದಾಗ ಈ ರೀತಿ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಈ ಸಮಸ್ಯೆಗಳನ್ನ ನಾವು ಅಡ್ರೆಸ್ ಮಾಡೋದ ಹೊರತು ನಮ್ಮಲ್ಲಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ಅನ್ನ ನಾವು ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಎಲ್ಲವನ್ನ ಕೂಡ ಎಲ್ಲಾ ಸ್ತರದಲ್ಲಿ ನಾವು ಅಡ್ರೆಸ್ ಮಾಡಬೇಕು ಜಾಬ್ ಕ್ರಿಯೇಷನ್ಗೆ ಹೆಚ್ಚು ಒತ್ತು ಕೊಡಬೇಕು ಆಗ ಮಾತ್ರ ನಾವು ಏನ್ ಗ್ರೋತ್ ಅನ್ನ ಕಾಣ್ತಿದ್ದೇವೆ ಜಿ ಡಿ ಪಿ ಗ್ರೋತ್ ರೇಟ್ ನಮ್ಮದು ಹೆಚ್ಚಾದಾಗ ಒಂದು ಮೀನಿಂಗ್ಫುಲ್ ಆದಂತ ಗ್ರೋತ್ ಅನ್ನುವಂಥದ್ದು ಆಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಮಾಜದಲ್ಲಿನ ಅಸಮಾನತೆಯನ್ನು ತೊಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಈ ರೀತಿಯ ಇನ್ಇಕ್ವಾಲಿಟಿ ಬರೋದಕ್ಕೆ ಕಾರಣ ಏನು ಅಂದ್ರೆ ಸ್ಟ್ರಕ್ಚರಲ್ ಆದಂತ ಎಕನಾಮಿಕ್ ಫ್ಯಾಕ್ಟರ್ಸ್ ಗಳು ನಮ್ಗೆ ಇರತಕ್ಕಂತದ್ದು ಲಾರ್ಜ್ ಅಗ್ರಿಕಲ್ಚರಲ್ ವರ್ಕ್ ಫೋರ್ಸ್ ಅನ್ನುವಂಥದ್ದು ಹೆಚ್ಚು ಪ್ರೊಡಕ್ಟಿವ್ ಆದಂತಹ ಬೆಟರ್ ಪೇಯಿಂಗ್ ಜಾಬ್ಸ್ ಗಳಿಗೆ ಫಾರ್ಮಲ್ ಎಕಾನಮಿಗೆ ಬರುವಂತಹ ಅವಶ್ಯಕತೆ ಇದೆ ಆ ರೀತಿಯ ಒಂದು ಶಿಫ್ಟ್ ಅನ್ನು ತರೋದ್ರಲ್ಲಿ ಭಾರತ ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ ಈವನ್ ಆಫ್ಟರ್ಸ್ ಆಫ್ ಇಂಡಿಪೆಂಡೆನ್ಸ್ ಎಕನಾಮಿಕ್ ಬೂಮ್ ಅನ್ನುವಂಥದ್ದು ಪ್ರೈಮರಿಲಿ ಕೇವಲ ಟಾಪ್ ಟ್ವೆಂಟಿ ಟೆನ್ ಟ್ವೆಂಟಿ ಮಂದಿಗೆ ಮಾತ್ರವೇ ಹೆಚ್ಚು ಉಪಯೋಗಕಾರಿಯಾಗ್ತಾ ಇದೆ ಪೋರ್ ಅನ್ನ ಹೀಗೇನೆ ಹಿಂದೆನೆ ಬಿಡ್ತಾ ಇದೆ ಬಡವರು ಬಡವರಾಗೆ ಉಳಿತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ ಇನ್ನು ಪಾಲಿಸಿ ಶಾಕ್ಸ್ ಅನ್ನುವಂಥದ್ದು ಡಿಸ್ಪ್ರಪೋರ್ಷನೇಟ್ ಆಗಿ ಇನ್ಫಾರ್ಮಲ್ ಸೆಕ್ಟರ್ ಅನ್ನ ಇಂಪ್ಯಾಕ್ಟ್ ಮಾಡುತ್ತೆ ಇಟ್ ಇಸ್ ಡಿಮಾನಿಟೇಷನ್ ಆರ್ ಡಿಮಾನಿಟೈಸೇಷನ್ ಇಸ್ ಜಿ ಎಸ್ ಟಿ ಇಸ್ ಕೋವಿಡ್ ನೈನ್ಟೀನ್ ಲಾಕ್ ಡೌನ್ಸ್ ಇವೆಲ್ಲವೂ ಕೂಡ ಸಿವಿಯರ್ ಆಗಿ ಡಿಸ್ರಪ್ಟ್ ಮಾಡಿದ್ದು ಯಾರನ್ನ ಅಂತ ಅಂದ್ರೆ ಇನ್ಫಾರ್ಮಲ್ ಎಕಾನಮಿಯಲ್ಲಿರತಕ್ಕಂಥ ಭಾರತದ ಯಥೇಚ್ಛವಾದಂತ ಮಂದಿಯ ಗೆ ಇದು ಸಮಸ್ಯೆ ಮಾಡ್ತು ಹಾಗಾಗಿ ಕೆಲವರಿಗೆ ಪಾಲಿಸಿ ಅನ್ನುವಂಥವು ಡಿಸ್ಪ್ರೊಪೋರ್ಷನೇಟ್ ಆಗಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡ್ತಾ ಇದೆ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಕೂಡ ಅನಿಕ್ವಲ್ ಆಗಿರ್ತಕ್ಕಂಥದ್ದು ಅಂದ್ರೆ ರಿಚೆಸ್ಟ್ ಒನ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ವೆಲ್ತ್ ಇದೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಎಫೆಕ್ಟಿವ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ರಿಡಿಸ್ಟ್ರಿಬ್ಯೂಷನ್ ಕೊರತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿಯಾಗಿ ಇಲ್ಲಿ ಗ್ರೋತ್ ಅನ್ನುವಂಥದ್ದು ಸ್ಲಿಪ್ ಆಗ್ತದೆ ಅಂತ ಅಂದ್ರೆ ಗವರ್ಮೆಂಟ್ ಇನ ಎಕ್ಸ್ಪೆಂಡಿಚರ್ ನ ಮೇಲೆ ನಾವು ಹೆವಿ ರಿಲಯನ್ಸ್ ಅನ್ನ ತೋರಿಸ್ತಾ ಇದ್ದೇವೆ ರೀಸೆಂಟ್ ಜಿ ಡಿ ಪಿ ಗ್ರೋತ್ ನಮ್ಗೆ ಏನ್ ತೋರಿಸುತ್ತೆ ಅಂತ ಅಂದ್ರೆ ಲಾರ್ಜ್ ಬಡ್ಜೆಟ್ ಡೆಫಿಸಿಟ್ ಅನ್ನುವಂಥದ್ದು ಆಗಿದೆ ಇದರಿಂದ ಈ ಈ ರೀತಿಯ ಒಂದು ಜಿ ಡಿ ಪಿ ಗ್ರೋತ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ಲಿ ಡ್ರಿವನ್ ಆಗಿದೆ ಅನ್ನೋದನ್ನ ತೋರಿಸ್ತದೆ ಿದೆ ಮ್ಯಾಸ್ ಗೌರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ರಾಜಧಾನ್ ಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನುವಂಥದ್ದು ಇಂಡಸ್ಟ್ರಿ ಅಗ್ರಿಕಲ್ಚರ್ ಗಳಲ್ಲಿ ಕಾಣುವುದರ ಬದಲಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಸರ್ಕಾರದ ಕಡೆಯಾಗಿ ಮ್ಯಾಸಿವ್ ಆಗಿ ಆಗ್ತಾ ಇರತಕ್ಕಂಥದ್ದನ್ನು ಕಾಣಬಹುದಾಗುತ್ತೆ ಹಾಗೆ ಸ್ಟ್ರಕ್ಚರಲ್ ಇನ್ವೆಸ್ಟ್ಮೆಂಟ್ ನ ಕೊರತೆ ಕೂಡ ನಮಗೆ ಕಾಣ್ತಾ ಇದೆ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರಲ್ ಸೆಕ್ಟರ್ ನಲ್ಲಿ ಕ್ರೂಷಿಯಲ್ ಆಗಿ ಬೇಕಾಗಬಹುದಾದಂತಹ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಗೆ ಬೇಕಾಗುವಂತಹ ಇನ್ವೆಸ್ಟ್ಮೆಂಟ್ ಗಳ ಕೊರತೆ ಅನ್ನುವಂಥದ್ದು ನಮಗೆ ಇವತ್ತು ಕಾಣಿಸ್ತಾ ಇರ್ತಕ್ಕಂಥದ್ದು ಹಾಗೇನೆ ಹಿಸ್ಟಾರಿಕಲ್ ಜಿ ಈ ಗ್ರೋತ್ ಅನ್ನುವಂಥದ್ದು ನಾವು ಡಿಕ್ಲೈನ್ ಆಗ್ತಿರೋದನ್ನ ಕಾಣ್ತಿದ್ದೇವೆ ಜಿ ಬೆಳವಣಿಗೆ ದರ ಅನ್ನುವಂಥದ್ದು ಏಟ್ ಪರ್ಸೆಂಟ್ ಇಂದ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ನಷ್ಟು ಕೂಡ ಕುಸಿತ ಆಗಿದೆ ಫೋರ್ತ್ ಕ್ವಾರ್ಟರ್ ಆಫ್ ಟ್ವೆಂಟಿ ಟ್ವೆಂಟಿಗೆ ನಾವು ನೋಡಿದಾಗ ಇದು ಏನ್ ತೋರಿಸುತ್ತೆ ಅಂದ್ರೆ ವಲ್ನರಬಿಲಿಟಿ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ಹೈ ಗ್ರೋತ್ ರೇಟ್ಸ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಸಾಕಷ್ಟು ವಲ್ನರಬಲ್ ಆಗ್ತಾ ಇದೆ ಭಾರತ ಅನ್ನುವಂಥದ್ದನ್ನ ತೋರಿಸುತ್ತೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಎಕನಾಮಿಕ್ ಇಶ್ಯೂಸ್ಗಳು ನಮ್ಮಲ್ಲಿ ಇವೆ ಅವುಗಳನ್ನ ನಾವು ಅಡ್ರೆಸ್ ಮಾಡಬೇಕು ಆಗ ನಾವು ಎಂಪ್ಲಾಯ್ಮೆಂಟ್ ಅನ್ನು ಕೂಡ ಹೆಚ್ಚುಗೊಳಿಸಬಹುದು ಮತ್ತು ಸ್ಟ್ರಕ್ಚರಲ್ ಆದಂತ ಬದಲಾವಣೆಗಳನ್ನ ತಂದು ಗ್ರೋತ್ ಅನ್ನ ಇನ್ನ ಹೋಲಿಸ್ಟಿಕ್ ಆಗಿ ಗ್ರೋತ್ ಅನ್ನ ಕಾಣೋದಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸುತ್ತೆ ಫಿಸಿಕಲ್ ಡೆಫಿಸಿಟ್ ಕನ್ಸರ್ನ್ಸ್ ಗಳು ಕೂಡ ಇದೆ ಸಿಗ್ನಿಫಿಕೆಂಟ್ ಆಗಿ ಲಾರ್ಜ್ ಬಜೆಟ್ ಡೆಫಿಸಿಟ್ ಅನ್ನುವಂಥದ್ದನ್ನ ನಾವು ಕಾಣ್ತಿದ್ದೇವೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನ ಮಾಡೋದಕ್ಕೆ ಅಂತ ಬಜೆಟ್ ಡೆಫಿಸಿಟ್ ಗೆ ಒಳಗಾಗುವಂತದ್ದಾಗಬಹುದು ಇದು ಫಿಸಿಕಲ್ ಸಸ್ಟೈನಬಿಲಿಟಿಗೆ ಕನ್ಸರ್ನ್ಸ್ ಅನ್ನ ಹುಟ್ಟು ಹಾಕ್ತಾ ಇದೆ ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್ ಗಳಲ್ಲ ಬದಲಾವಣೆಗಳಾಗಬಹುದು ಸೆಕ್ಟೋರಲ್ ವೀಕ್ನೆಸಸ್ ಆಗಬಹುದು ಇವೆಲ್ಲವೂ ಕೂಡ ಇರುವಂತಹ ಸಮಸ್ಯೆಗಳಾಗ್ತವೆ ಹಾಗಾದ್ರೆ ಮುಂದೆ ಏನ್ ಮಾಡಬೇಕು ಅಂತ ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಮತ್ತು ಇನ್ಫಾರ್ಮಲ್ ಸೆಕ್ಟರ್ ಗಳಿಗೆ ಹೆಚ್ಚು ಸಪೋರ್ಟ್ ಅನ್ನ ಉಂಟು ಮಾಡಬೇಕು ಹಾಗೇನೆ ನೈಂಟಿ ಟೂ ಪರ್ಸೆಂಟ್ ಆಫ್ ದಿ ಜಾಬ್ಸ್ ಇನ್ ಅಗ್ರಿಕಲ್ಚರ್ ಸೆವೆಂಟಿ ತ್ರೀ ಪರ್ಸೆಂಟ್ ಆಫ್ ದಿ ಜಾಬ್ಸ್ ಇನ್ ಇಂಡಸ್ಟ್ರಿ ಅಂಡ್ ಸರ್ವಿಸಸ್ ಅನ್ನುವಂಥವು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲೇ ಇರೋದ್ರಿಂದ ಪಾಲಿಸೀಸ್ ಗಳು ಇವುಗಳನ್ನ ಗಮನ ಹರಿಸಿ ಪಾಲಿಸೀಸ್ ಗಳು ಫಾರ್ಮ್ ಆಗಬೇಕು ಅಗ್ರಿಕಲ್ಚರಲ್ ಸುಧಾರಣೆಗಳನ್ನ ನಾವು ತರಬೇಕು ವ್ಯವಸಾಯ ಕೃಷಿ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನ ತರಬೇಕು ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ಕಡೆ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು ಬೆಟರ್ ಇರಿಗೇಷನ್ ಫೆಸಿಲಿಟೀಸ್ ಗಳನ್ನ ಕೊಡಬೇಕು ಮತ್ತು ಬೆಳೆಯನ್ನ ಬೇರೆ ಬೇರೆ ಬೆಳೆಯನ್ನ ಹಾಕುವಂತ ಒಂದು ಡೈವರ್ಸಿಫಿಕೇಶನ್ ಅನ್ನುವಂಥದ್ದಾಗಬೇಕು ಮತ್ತು ತಂತ್ರಜ್ಞಾನವನ್ನು ಹೆಚ್ಚು ಬಳಸ್ತಾ ಹೋಗ್ಬೇಕು ನಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಕೂಡ ಹಾಗೆಯೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಹೆಚ್ಚು ಬೆಳೆಸ್ತಾ ಹೋಗಬೇಕು ಇವೆಲ್ಲದರಿಂದ ನಾವು ಉತ್ಪಾದಕತೆಯನ್ನು ಹೆಚ್ಚುಗೊಳಿಸಬಹುದಾಗತ್ತೆ ಮತ್ತು ಗ್ರಾಮೀಣ ಭಾಗದ ಒಂದು ಆದಾಯವನ್ನು ಹೆಚ್ಚು ಸಾಧ್ಯ ಆಗುತ್ತೆ ಮತ್ತು ಶಿಕ್ಷಣ ಮತ್ತು ಅವರ ಒಂದು ಕೌಶಲ್ಯವನ್ನ ಕೂಡ ಗಮನವನ್ನ ಹರಿಸಬೇಕಾಗುತ್ತೆ ಈ ಎಲ್ಲವನ್ನ ಮೊದಲಿಗೆ ಮಾಡಿ ಬಡತನದ ಕಡೆ ಫೋಕಸ್ ಮಾಡಿ ಅಸಮಾನತೆಯನ್ನ ಕಡಿಮೆ ಮಾಡಿ ಇದರ ಮುಖಾಂತರವಾಗಿ ನಾವು ಹೆಚ್ಚು ಹೆಚ್ಚು ಜಾಬ್ ಗಳನ್ನ ಕ್ರಿಯೇಟ್ ಮಾಡಬೇಕು ಮತ್ತು ಜಾಬ್ ಕ್ರಿಯೇಷನ್ ಇಂದ ಅನ್ಎಂಪ್ಲಾಯ್ಮೆಂಟ್ ದರವನ್ನ ಇನ್ನಷ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಈ ಒಟ್ಟಾರೆ ಲೇಖನದ ಆಶಯ ಆಗ್ತಾ ಹೋಗುತ್ತೆ ಮುಂದಿನ ಆರ್ಟಿಕಲ್ ಡಿಜಿಟಲ್ ಜುರಿಸ ಇನ್ ಇಂಡಿಯಾ ಇನ್ ಎನ್ ಎ ಐ ಎರಾ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಮೂರರ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಡಿಯಲ್ಲಿ ಹಾಗೇನೇ ಸಿಗ್ನಿಫಿಕೆನ್ಸ್ ಆಫ್ ಟೆಕ್ನಾಲಜಿ ಫಾರ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡಿಜನೈಸೇಷನ್ ಆಫ್ ಟೆಕ್ನಾಲಜಿ ಅಂಡ್ ಡೆವಲಪ್ಮೆಂಟ್ ಆಫ್ ನ್ಯೂ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮ ಹಾಗೆ ಪತ್ರಿಕೆ ನಾಲ್ಕರ ಅಡಿಯಲ್ಲಿ ಎಥಿಕ್ಸ್ ನ ಅಡಿಯಲ್ಲಿ ಕೂಡ ಎ ಐಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ಸ್ಗಳು ನಮಗೆ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ಎ ಐ ಅನ್ನು ಬಳಸೋದ್ರಿಂದ ಯಾವ ರೀತಿಯಾಗಿ ನಮ್ಮ ನೈತಿಕ ಮೌಲ್ಯಗಳನ್ನ ಮೌಲ್ಯಗಳನ್ನ ಅಪ್ಲೈ ಮಾಡೋದಕ್ ಸಾಧ್ಯ ಅಥವಾ ಐ ಯಾವ ರೀತಿಯಾಗಿ ಇದನ್ನ ಅಹ್ ದುರುಪಯೋಗ ಪಡಿಸ್ಕೊಳ್ಬಹುದು ಈ ರೀತಿಯ ಒಂದಷ್ಟು ಕನ್ಸರ್ನ್ಸ್ ಕೂಡ ನಮ್ಮಲ್ಲಿ ಬರುತ್ತೆ ಎ ನ ಬಗ್ಗೆ ಮಾತನಾಡುವಾಗ ಹಾಗಾಗಿ ಪೇಪರ್ ತ್ರೀ ಅಂಡ್ ಫೋರ್ ನಲ್ಲಿ ಉಪಯೋಗವನ್ನು ಪಡ್ಕೊಳ್ಳುತ್ತೆ ಪ್ರಿಲಿಮ್ಸ್ಗೆ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಡಿಯಲ್ಲಿ ಕಾನ್ಸೆಪ್ಟ್ಸ್ ಗಳನ್ನ ನಾವು ಪ್ರಶ್ನೆ ಮಾಡೋದಾದ್ರೆ ಅಂದ್ರೆ ನೋಡೋದಾದ್ರೆ ಎ ಐ ಆಗಬಹುದು ಜನರೇಟಿವ್ ಎ ಐ ಆಗಬಹುದು ಬಿಗ್ ಡೇಟಾ ಜಿ ಎನ್ಸ್ ಫಿಶಿಂಗ್ ಸೈಬರ್ ಸೆಕ್ಯೂರಿಟಿ ಚಾಟ್ ಜಿಪಿಟಿ ಈ ರೀತಿಯ ಹೊಸ ಹೊಸ ಪಠ್ಯಕ್ರಮಗಳು ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಇವುಗಳಿಗೆ ಸಂಬಂಧಿಸಿದಂತ ವಾಕ್ಯಗಳನ್ನು ನೀಡೋದು ಇವುಗಳ ಉಪಯೋಗವನ್ನು ನೀಡೋದು ಇವುಗಳ ಡೆಫಿನೇಷನ್ ಅನ್ನು ನೀಡೋದು ಈ ರೀತಿಯ ಪ್ರಶ್ನೆಗಳು ಮರುಕಳಿಸ್ತಾ ಇರ್ತವೆ ಹಾಗಾಗಿ ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡು ಪರ್ಸ್ಪೆಕ್ಟಿವ್ ನಲ್ಲಿ ಉಪಯೋಗವಾಗುವಂತ ಒಂದು ಆರ್ಟಿಕಲ್ ಆಗುತ್ತೆ ಆರ್ಟಿಕಲ್ ಮುಖ್ಯವಾಗಿ ಏನನ್ನ ಹೈಲೈಟ್ ಮಾಡುತ್ತೆ ಅಂತ ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ಜ್ಮೆಂಟ್ ಶ್ರೇಯಾ ಸಿಂಗಲ್ ಜಡ್ಜ್ಮೆಂಟ್ ಅನ್ನುವಂಥದ್ದು ಸೆಕ್ಷನ್ ಸೆವೆಂಟಿ ನೈನ್ ಆಫ್ ದಿ ಐ ಟಿ ಆಕ್ಟ್ ಅನ್ನ ಅಪ್ಹೋಲ್ಡ್ ಮಾಡ್ತಾ ಇರುವಂತ ಒಂದು ಲ್ಯಾಂಡ್ ಮಾರ್ಕ್ ನ ಬಗ್ಗೆ ಆರ್ಟಿಕಲ್ ನಮ್ಗೆ ಇಲ್ಲಿ ಮಾತನಾಡ್ತಾ ಹೋಗುವಂಥದ್ದು ಇಲ್ಲಿ ಸೇಫ್ ಹಾರ್ಬರ್ ಅನ್ನ ಈ ಒಂದು ಆಕ್ಟ್ ಅನ್ನುವಂಥದ್ದು ಪ್ರೊವೈಡ್ ಮಾಡುತ್ತೆ ಕಂಟೆಂಟ್ ಅನ್ನ ಹೋಸ್ಟ್ ಮಾಡುವರ ವಿರುದ್ಧವಾಗಿ ಒಂದು ರೀತಿ ಪ್ರೊಟೆಕ್ಷನ್ ಅನ್ನ ನೀಡುತ್ತಾ ಹೋಗುತ್ತೆ ಡಿಲಿಜೆನ್ಸ್ ರಿಕ್ವೈರ್ ಡ್ಯೂ ಡಿಲಿಜೆನ್ಸ್ ರಿಕ್ವೈರ್ಮೆಂಟ್ಸ್ ಗಳನ್ನ ಮೀಟ್ ಮಾಡುವಲ್ಲಿ ಸೆಕ್ಷನ್ ತ್ರೀ ಒನ್ ಬಿ ಆಫ್ ದಿ ಇನ್ಫಾರ್ಮೇಶನ್ ಆಕ್ಟ್ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ರೂಲ್ಸ್ ಅನ್ನುವಂಥದನ್ನ ಅಲ್ಲಿ ಏನ್ ಔಟ್ಲೈನ್ ಆಗಿದೆ ಅಲ್ಲಿರುವಂತಹ ರಿಕ್ವೈರ್ಮೆಂಟ್ಸ್ ಗಳ ಡ್ಯೂ ಡಿಲಿಜೆನ್ಸ್ ಅನ್ನ ಮೀಟ್ ಮಾಡುವಂತ ಕಂಟಿಂಜೆಂಟ್ಗೆ ಒಂದ್ ರೀತಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಹೋಸ್ಟಿಂಗ್ ಕಂಟೆಂಟ್ ಅನ್ನುವಂಥ ಒಂದು ಸೇಫ್ ಹಾರ್ಬರ್ ಅನ್ನ ಇಂಟರ್ಮೀಡಿಯರಿಸ್ ಗಳಿಗೆ ಈ ಐಟಿ ಆಕ್ಟ್ ಅನ್ನುವಂಥದ್ದು ಗ್ರಾಂಟ್ ಮಾಡುತ್ತೆ ಅದರ ಕುರಿತಾಗಿ ಆರ್ಟಿಕಲ್ ಅನ್ನುವಂಥದ್ದು ಮುಖ್ಯವಾಗಿ ಫೋಕಸ್ ಮಾಡುತ್ತೆ ಈ ಕಂಟೆಕ್ಸ್ಟ್ ನಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಕೂಡ ಒಂದು ಕಂಪ್ಯೂಟರ್ ಸೈನ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟಿನ ಒಂದು ಬ್ರಾಂಚ್ ಆಗ್ಬಿಟ್ಟು ಇದು ಸಿಮ್ಯುಲೇಷನ್ ಆಫ್ ಇಂಟೆಲಿಜೆಂಟ್ ಬಿಹೇವಿಯರ್ ಇನ್ ಕಂಪ್ಯೂಟರ್ಸ್ ಇದ್ರ ಬಗ್ಗೆ ಡೀಲ್ ಮಾಡ್ತಾ ಹೋಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಅಂದ್ರೆ ಇಟ್ಸ್ ಅ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ ವೇರ್ ಸಿಮ್ಯುಲೇಷನ್ ಆಫ್ ಇಂಟೆಲಿಜೆಂಟ್ ಬಿಹೇವಿಯರ್ ಇನ್ ಕಂಪ್ಯೂಟರ್ಸ್ ಈಸ್ ಬೀಂಗ್ ಡೆಲ್ಟ್ ವಿತ್ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು ಹಾಗೇನೆ ಇದು ಆಕ್ಷನ್ಸ್ ಆಫ್ ಮಷೀನ್ಸ್ ಗಳನ್ನ ಡಿಸ್ಕ್ರೈಬ್ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ ಕೆಲವೊಂದು ಟಾಸ್ಕ್ ಅನ್ನ ಮಾಡೋದಕ್ಕೆ ಮಷೀನ್ಸ್ ಗಳನ್ನ ಅಕಂಪ್ಲಿಷ್ ಮಾಡ್ತವೆ ಅಂತ ಹೇಳಿ ತಿಳಿಸುತ್ತೆ ಹಿಸ್ಟಾರಿಕಲಿ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನೇ ಬಳಸಿ ಮಾಡ್ತಿದ್ದಂತ ಟಾಸ್ಕ್ ಗಳನ್ನ ಈಗ ಮಷೀನ್ಸ್ ಮಾಡುವಂತದ್ದನ್ನ ಈ ಎಐ ಅನ್ನುವಂಥದ್ದು ಒಳಗೊಂಡಿರುತ್ತೆ ಹಾಗೇನೆ ಕೆಲವೊಂದು ಟೆಕ್ನಾಲಜಿಸ್ ಗಳಾದಂತಹ ಮಷೀನ್ ಲರ್ನಿಂಗ್ ಆಗ್ಬಹುದು ಪ್ಯಾಟ್ರನ್ ರೆಕಗ್ನಿಷನ್ ಆಗ್ಬಹುದು ಬಿಗ್ ಡೇಟಾ ಆಗ್ಬಹುದು ನ್ಯೂರಲ್ ನೆಟ್ವರ್ಕ್ಸ್ ಆಗ್ಬಹುದು ಸೆಲ್ಫ್ ಅಲ್ಗೋರಿತಮ್ ಆಗಬಹುದು ಇವುಗಳನ್ನ ಕೂಡ ಈ ಒಂದು ಒಳಗೊಳ್ಳುತ್ತೆ ಗಳನ್ನು ಐ ಎಐ ಫೇ ಫೇಸ್ಬುಕ್ ಫೇಷಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅನ್ನುವಂಥದ್ದು ಫೇಸಸ್ ಗಳನ್ನ ಐಡೆಂಟಿಫೈ ಮಾಡುತ್ತೆ ನಾವೇನು ಫೋಟೋಸ್ ಗಳನ್ನ ಪೋಸ್ಟ್ ಅದನ್ನ ಐಡೆಂಟಿಫೈ ಮಾಡುತ್ತೆ ನಮ್ಮ ವಾಯ್ಸ್ ರೆಕಗ್ನಿಷನ್ ಅನ್ನ ನೋಡುತ್ತೆ ವಾಯ್ಸ್ ರೆಕಗ್ನಿಷನ್ ಸಾಫ್ಟ್ವೇರ್ ಅನ್ನುವಂಥದ್ದು ಟ್ರಾನ್ಸ್ಲೇಟ್ ಮಾಡುತ್ತೆ ಕಮಾಂಡ್ಸ್ ಗಳನ್ನ ಅಲೆಕ್ಸ್ ಆಗಿ ನಾವೇನ್ ಕೊಡ್ತೀವೋ ಆ ಕಮಾಂಡ್ಸ್ ಗಳನ್ನ ಈ ರೀತಿ ಎ ಐ ಅನ್ನುವಂಥದ್ದು ಇವತ್ತು ನಮ್ಮ ದಿನ ಬಳಕೆಯ ಬಹುಮುಖ್ಯವಾದಂತಹ ಅಂಗ ಆಗ್ತಿದೆ ಇದರಿಂದ ಹೆಚ್ಚು ಹೆಚ್ಚು ನಮ್ಮ ಹಲವಾರು ಕೆಲಸಗಳು ಸುಲಭವಾಗೂ ಆಗ್ತಾ ಇದಾವೆ ಆದ್ರೆ ಇಲ್ಲಿ ಒಂದು ಒಂದಷ್ಟು ಸಾಕಷ್ಟು ಕನ್ಸರ್ನ್ಸ್ ಗಳು ಕೂಡ ನಮ್ಮಲ್ಲಿ ಹುಟ್ಟಾಕ್ತಾ ಹೋಗುತ್ತೆ ನಮಗೆ ಎ ಐ ನಮ್ ಜೀವ ದಿನ ಬಳಕೆಯಲ್ಲಿ ಯಾವ ರೀತಿ ಬಳಕೆ ಆಗ್ತಿದೆ ಅಂದಾಗ ಫೇಸ್ಬುಕ್ ಆ ನಾವು ಫೋಟೋಸ್ ಗಳನ್ನ ಪೋಸ್ಟ್ ಮಾಡುವಂತ ಫೋಟೋಸ್ ಗಳಲ್ಲಿ ಫೇಷಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅನ್ನ ಬಳಸಿ ಫೇಸಸ್ ಗಳನ್ನು ಐಡೆಂಟಿಫೈ ಮಾಡೋದಾಗಬಹುದು ಅಲೆಕ್ಸಾ ಅಥವಾ ಸಿರಿ ಇವುಗಳು ನಮ್ಮ ವಾಯ್ಸ್ ಅನ್ನ ರೆಕಗ್ನೈಸ್ ಮಾಡೋದಾಗಬಹುದು ಇವೆಲ್ಲವೂ ಕೂಡ ಎ ಐಗೆ ಉದಾಹರಣೆಗಳಾಗ್ತವೆ ಅಂದ್ರೆ ಮನುಷ್ಯರು ಮಾಡ್ತಿದ್ದಂತ ಬುದ್ಧಿವಂತಿಕೆಯನ್ನ ಬಳಸಿ ಮಾಡಬಹುದಾದಂತ ಕಾರ್ಯಗಳನ್ನ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮುಖಾಂತರವಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನ ಜನರೇಟಿವ್ ಎ ಐ ಅಂತ ಅಂದ್ರೆ ಜನರೇಟಿವ್ ಎ ಐ ಇಂಡಸ್ಟ್ರಿ ಅನ್ನುವಂಥದ್ದು ಇವತ್ತು ಗ್ಲೋಬಲ್ ಜಿ ಡಿ ಅಲ್ಲಿ ಹೆಚ್ಚು ಹೆಚ್ಚು ಬೆಳಿತಾ ಹೋಗ್ತಾ ಇದೆ ಟೆನ್ ಟ್ರಿಲಿಯನ್ ಡಾಲರ್ನಷ್ಟು ಜನರೇಟಿವ್ ಎ ಐ ಇಂಡಸ್ಟ್ರಿ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ ಗ್ಲೋಬಲ್ ಜಿ ಡಿ ಅಲ್ಲಿ ಡೆವಲಪ್ಮೆಂಟ್ ಆಫ್ ಜನರೇಟಿವ್ ಎ ಐ ಸೊಲ್ಯೂಷನ್ ರೀತಿಯ ಕಟಿಂಗ್ ಎಡ್ಜ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದ್ದು ಮಷೀನ್ ಲರ್ನಿಂಗ್ ಅನ್ನ ಬಳಕೆ ಮಾಡಿಕೊಂಡು ಎ ಐ ಅನ್ನ ಬಳಕೆ ಮಾಡಿಕೊಂಡು ಹೊಸ ಫಾರ್ಮ್ಸ್ ಆಫ್ ಮೀಡಿಯಾ ಟೆಕ್ಸ್ಟ್ ಆಡಿಯೋ ವಿಡಿಯೋ ಅನಿಮೇಶನ್ ಎಲ್ಲವನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದನ್ನ ನಾವು ಜನರೇಟಿವ್ ಎ ಐ ಅಂತ ಹೇಳಿ ಕರಿತೇವೆ ಕಟಿಂಗ್ ಎಡ್ ಟೆಕ್ನಾಲಜೀಸ್ ಬಳಕೆ ಮಾಡಿಕೊಂಡು ಹೆಚ್ಚು ಹೆಚ್ಚು ಹೊಸ ಫಾರ್ಮ್ಸ್ ಆಫ್ ಮೀಡಿಯಾ ಟೆಕ್ಸ್ಟ್ ಆಡಿಯೋ ವಿಡಿಯೋ ಅನಿಮೇಶನ್ ಅನ್ನ ಜನರೇಟ್ ಮಾಡ್ತಾ ಇದೆ ಎಐ ಮತ್ತು ಮಷಿನ್ ಲರ್ನಿಂಗ್ ಅನ್ನ ಬಳಕೆ ಮಾಡಿಕೊಂಡು ಇದನ್ನ ನಾವು ಜನರೇಟಿವ್ ಐ ಅನ್ಬಹುದು ಸೆವೆನ್ ಟು ಟೆನ್ ಟ್ರಿಲಿಯನ್ ಡಾಲರ್ನಷ್ಟು ಗ್ಲೋಬಲಿ ಇದರ ಒಂದು ಆರ್ಥಿಕತೆ ಅಥವಾ ಜಿ ಡಿ ಪಿ ಅನ್ನುವಂಥದ್ದು ಇರತಕ್ಕಂಥದ್ದು ಅಡ್ವೆಂಟ್ ಆಫ್ ಅಡ್ವಾನ್ಸ್ಡ್ ಮೆಷಿನ್ ಲರ್ನಿಂಗ್ ಕೇಪಬಿಲಿಟೀಸ್ಗಳ ಮುಖಾಂತರವಾಗಿ ಇವುಗಳಿಂದಾಗಿ ಇವತ್ತು ನ್ಯೂ ಅಂಡ್ ಕ್ರಿಯೇಟಿವ್ ಶಾರ್ಟ್ ಅಂಡ್ ಲಾಂಗ್ ಫಾರ್ಮ್ ಕಂಟೆಂಟ್ ಅನ್ನ ನಾವು ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸಿಂಥೆಟಿಕ್ ಮೀಡಿಯಾವನ್ನ ಜನರೇಟ್ ಮಾಡ್ತಾ ಇರುವಂತದ್ದು ಕೆಲವು ಕಡೆ ಡೀಪ್ ಫೇಕ್ಸ್ ಗಳು ಕೂಡ ಸಿಂಪಲ್ ಟೆಕ್ಸ್ಟ್ ನ ಮುಖಾಂತರವಾಗಿ ಜನರೇಟ್ ಆಗ್ತಾ ಇದಾವೆ ಹಾಗಾಗಿ ಇದು ಕೂಡ ಒಂದು ಸಮಸ್ಯೆಯೂ ಕೂಡ ಆಗಬಹುದಾದಂತಹ ಒಂದಷ್ಟು ಆಂಗಲ್ ಗಳನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಎಥಿಕ್ಸ್ ಕಂಟೆಕ್ಸ್ ನಲ್ಲಿ ಇನ್ನ ಎ ಐ ಇನ್ನೋವೇಷನ್ ಅಂತ ಬಂದಾಗ ಜನರೇಟಿವ್ ಅಡ್ವಸೇರಿಯಲ್ ನೆಟ್ವರ್ಕ್ಸ್ ಆಗಬಹುದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಆಗಬಹುದು ಜನರೇಟಿವ್ ಪ್ರೀ ಟ್ರೈಂಡ್ ಟ್ರಾನ್ಸ್ಫಾರ್ಮರ್ಸ್ ಆಗಬಹುದು ಇಮೇಜ್ ಜನರೇಷನ್ ಟು ಎಕ್ಸ್ಪರಿಮೆಂಟ್ ಆಗಬಹುದು ಕಮರ್ಷಿಯಲ್ ಆಫರಿಂಗ್ಸ್ ಆದಂತಹ ಡಿ ಎಲ್ ಇ ಫಾರ್ ಇಮೇಜ್ ಜನರೇಷನ್ ಮತ್ತು ಚಾಟ್ ಜಿ ಪಿ ಟಿ ಟೆಕ್ಸ್ಟ್ ಜನರೇಷನ್ ಬರುವಂತದ್ದಾಗಬಹುದು ಈ ರೀತಿ ಎ ಐ ಇನೋವೇಷನ್ ಇವತ್ತಿನ ಇದರಲ್ಲಿ ಇನ್ನ ಪ್ರೀ ಜಡ್ಜ್ಮೆಂಟ್ಸ್ ಗಳೇನಿದೆ ಎಐಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಕೆಲವೊಂದು ಗಳ ಬಗ್ಗೆ ನೋಡೋದಾದ್ರೆ ಕ್ರಿಶ್ಚಿಯನ್ ಲೋಬೋಟಿನ್ ಸಾಸ್ ವರ್ಸಸ್ ನಕುಲ್ ಬಜಾಜ್ ಅಂತ ಹೇಳಿ ಅಂಡ್ ಅದರ್ಸ್ ಅಂತ ಹೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಂತ ಒಂದು ಜಡ್ಜ್ಮೆಂಟ್ ನಲ್ಲಿ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ಹೆಲ್ಡ್ ಮಾಡುತ್ತೆ ಸೇಫ್ ಹಾರ್ಬರ್ ಪ್ರೊಟೆಕ್ಷನ್ ಅಪ್ಲೈ ಸೋಲಿ ಟು ಪ್ಯಾಸಿವ್ ಇಂಟರ್ಮೀಡಿಯೇ ಇಂಟರ್ಮೀಡಿಯೇಟ್ಸ್ ಗಳಿಗೆ ಮಾತ್ರ ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ತಿಳಿಸುತ್ತೆ ಎರಡ್ ಸಾವಿರದ ಹದಿನೆಂಟರ ಈ ಜಜ್ಮೆಂಟ್ ಅಲ್ಲಿ ಇದು ರೆಫರಿಂಗ್ ಯಾವೆಲ್ಲ ಗೆ ರೆಫರ್ ಮಾಡ್ತಾ ಹೇಳುತ್ತೆ ಅಂತ ಅಂದ್ರೆ

ಈ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ ನ ಪ್ರಶ್ನೆಯನ್ನ ಈಗಾಗಲೇ ಎರಡು ಬಾರಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ನಲ್ಲಿ ಕೇಳಿದರೆ ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಮರುಕಳಿಸಬಹುದು ಹಾಗಾಗಿ ಇಲ್ಲಿ ನಾವು ಈ ಒಂದು ಸಾವಿರದ ಹದಿನೇಳರ ಎಸ್ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅನ್ನುವಂಥದ್ದು ಕೂಡ ಒಂದು ಫೌಂಡೇಶನ್ ಅನ್ನ ಪ್ರೈವಸಿ ಅಂತ ಹೇಳಿ ಭಾರತದಲ್ಲಿ ಹುಟ್ಟು ಹಾಕತ್ತೆ ಇದರಿಂದಾಗಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅನ್ನುವಂಥದ್ದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ತರ್ತೇವೆ ಡಿಪಿ ಡಿಪಿ ಆಕ್ಟ್ ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಒಂದು ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅನ್ನುವಂಥದ್ದು ಏನು ಖಾಸಗಿತನಕ್ಕೆ ಅಂತ ಹೇಳಿ ಪ್ರೈವಸಿಗೆ ಅಂತ ಒಂದು ಫೌಂಡೇಶನ್ ಅನ್ನ ಹುಟ್ಟು ಹಾಕುತ್ತೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ರೈಟ್ ಟು ಎರೇಜರ್ ಕೂಡ ಇಂಟ್ರೊಡ್ಯೂಸ್ ಮಾಡುತ್ತೆ ರೈಟ್ ಟು ಬಿ ಫರ್ಗಾಟನ್ ಅನ್ನುವಂಥದ್ದನ್ನ ಕೂಡ ಇಂಟ್ರೊಡ್ಯೂಸ್ ಮಾಡುತ್ತೆ ಒನ್ಸ್ ಜಿ ಎ ಐ ಮಾಡೆಲ್ ಅನ್ನುವಂಥದ್ದು ಡೇಟಾ ಸೆಟ್ ನಲ್ಲಿ ಟ್ರೈನ್ ಆಗಿದೆ ಅಂದ್ರೆ ಅದು ಟ್ರೂಲಿ ಅನ್ಲರ್ನ್ ಆಗೋದಿಲ್ಲ ಅಂದ್ರೆ ರೈಟ್ ಟು ಫರ್ಗೆಟ್ ಅನ್ನುವಂಥದ್ದು ಕೂಡ ಇರಬೇಕಾಗ್ತಿತ್ತು ರೈಟ್ ಟು ಎರೇಸ್ ಅನ್ನುವಂಥದ್ದು ಕೂಡ ಇರಬೇಕಾಗ್ತಿತ್ತು ಆದರೆ ಒಂದ್ ವೇಳೆ ನಾವು ಜನರೇಟಿವ್ ಎ ಐ ಮಾಡೆಲ್ನಲ್ಲಿ ಏನನ್ನಾದರೂ ಕೂಡ ಟ್ರೈನ್ ಮಾಡಿದ್ದೇವೆ ಡೇಟಾ ಸೆಟ್ನ ಮೇಲೆ ಅಂತ ಅಂದರೆ ಕಲ್ತಿರೋದನ್ನ ಅದು ಅನ್ಲರ್ನ್ ಮಾಡೋದಿಲ್ಲ ಸೊ ಇಲ್ಲಿ ಎಥಿಕಲ್ ಕನ್ಸರ್ನ್ಸ್ಗಳು ನಮಗೆ ಹುಟ್ಕೊಳ್ತಾ ಹೋಗ್ತವೆ ಮತ್ತು ಇನ್ಫಾರ್ಮೇಶನ್ ಆಲ್ರೆಡಿ ಅಬ್ಸಾರ್ಬ್ ಆಗೋಗಿರುತ್ತೆ ಅದನ್ನ ಟ್ರೂಲಿ ಅನ್ಲರ್ನ್ ಮಾಡೋದು ಕಷ್ಟ ಸಾಧ್ಯ ಹಾಗಾಗಿ ರೈಟ್ ಟು ಬಿ ಫೊಗಾಟನ್ ರೈಟ್ ಟು ಎರೇಜರ್ ಅನ್ನುವಂಥದ್ದನ್ನ ಈ ಡಿ ಪಿ ಡಿ ಪಿ ಆಕ್ಟ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಮಾಡುತ್ತೆ ಎಐನ ವಿಚಾರದಲ್ಲಿ ಜುಡಿಷಿಯರಿಗಿರ್ತಕ್ಕಂಥ ಚಾಲೆಂಜಸ್ ಏನು ಅಂತ ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಥವಾ ಎಲ್ ಎಲ್ ಎಂ ಅನ್ನುವಂಥವೇನಿದಾವೆ ಇವು ಒಂದು ಡಿಸ್ಟಿಂಕ್ಷನ್ ಅನ್ನ ಮಾಡ್ತವೆ ಯೂಸರ್ ಜನರೇಟೆಡ್ ಮತ್ತು ಪ್ಲಾಟ್ಫಾರ್ಮ್ ಜನರೇಟೆಡ್ ಕಂಟೆಂಟ್ ನಡುವೆ ಇದನ್ನ ಔಟ್ ಮಾಡೋದು ಚಾಲೆಂಜಿಂಗ್ ಆಗಿ ಕಾಣುತ್ತೆ ಹಾಗೇನೆ ಇನ್ ಕೇಸ್ ಆಫ್ ಎ ಐ ಚಾರ್ಟ್ ಬಾಟ್ಸ್ ಇದ್ದಾಗ ಲಯಬಿಲಿಟಿ ಅನ್ನುವಂಥದ್ದು ಅರೈಸ್ ಆಗುತ್ತೆ ಒನ್ಸ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ರೀಪೋಸ್ಟ್ ಆದಾಗ ಅದರ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಬಳಕೆದಾರರ ಕಡೆಯಿಂದ ಇಲ್ಲಿ ಕೂಡ ಒಂದು ಲಯಬಿಲಿಟಿ ಇನ್ ದ ಕೇಸ್ ಆಫ್ ಎ ಐ ಚಾರ್ಟ್ ಬಾಟ್ಸ್ ಅರೈಸಸ್ ಒನ್ಸ್ ದ ಇನ್ಫಾರ್ಮೇಶನ್ ಇಸ್ ರೀಪೋಸ್ಟೆಡ್ ಆನ್ ದಿ ಪ್ಲಾಟ್ಫಾರ್ಮ್ಸ್ ಬೈ ದಿ ಯೂಸರ್ ಇದು ಮತ್ತೊಂದು ಸಮಸ್ಯೆ ಆಗುತ್ತೆ ಜುಡಿಷಿಯರಿ ಮೇಲೆ ಮಿಯರ್ ರೆಸ್ಪಾನ್ಸ್ ಅನ್ನ ಏನು ಯೂಸರ್ ಪ್ರಾಂಪ್ಟ್ ಗೆ ನೀಡುವಂಥದ್ದು ಮಿಯರ್ ರೆಸ್ಪಾನ್ಸ್ ಟು ಅ ಯೂಸರ್ ಪ್ರಾಂಪ್ಟ್ ಈಸ್ ನಾಟ್ ಕನ್ಸಿಡರ್ಡ್ ಡಿಸೆಮಿನೇಷನ್ ಇದನ್ನ ಇನ್ಫಾರ್ಮೇಶನ್ ಡಿಸೆಮಿನೇಷನ್ ಅಂತ ಹೇಳಿ ಕರೆಯೋದಿಲ್ಲ ದ ಆಂಬಿಗ್ಯುಟಿ ಇನ್ ಕ್ಲಾಸಿಫೈಯಿಂಗ್ ದಿ ಜನರೇಟಿವ್ ಎ ಐ ಟೂಲ್ಸ್ ಆಗ್ಬಹುದು ಹಾಗೆ ಕ್ಲಾಸಿಫೈಯಿಂಗ್ ಜನರೇಟಿವ್ ಎ ಐ ಟೂಲ್ಸ್ ವೆದರ್ ಕಂಡ್ಯೂಟ್ಸ ಆರ್ ಆಕ್ಟಿವ್ ಕ್ರಿಯೇಟರ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡುವಂತದ್ದು ಕೋರ್ಟ್ಸ್ ಗಳಿಗೆ ಒಂದ್ ರೀತಿಯ ಕಾಂಪ್ಲಿಕೇಟ್ ಆದಂತ ಥಿಂಗ್ ಆಗ್ತಾ ಇದೆ ಲಯಬಿಲಿಟಿಯನ್ನ ಅಸೈನ್ ಮಾಡೋದು ಕಾಂಪ್ಲಿಕೇಶನ್ ಅನ್ನ ಹುಟ್ಟು ಹಾಕ್ತಾ ಇದೆ ಚಾಟ್ ಜಿಪಿಟಿಯ ಟರ್ಮ್ಸ್ ಆಫ್ ಯೂಸ್ ಅನ್ನ

ಇನ್ ಇಂಡಿಯಾ ರಿಲಕ್ಟೆನ್ಸ್ ಅನ್ನುವಂಥದ್ದು ಪರ್ಸಿಸ್ಟ್ ಆಗುತ್ತೆ ಪ್ರಾವಿಷನ್ಸ್ ಆಫ್ ಕಾಪಿ ರೈಟ್ ಪ್ರೊಟೆಕ್ಷನ್ ವಿಚಾರದಲ್ಲಿ ಟು ವರ್ಕ್ಸ್ ಜನರೇಟೆಡ್ ಬೈ ದಿ ಎ ಐ ಗ್ಲೋಬಲಿ ಹಾಗೇನೆ ನೂರ ಅರವತ್ತೊಂದನೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ಅನ್ನುವಂಥದ್ದು ಕೂಡ ಏನ್ ಫೈಂಡ್ ಮಾಡಿದೆ ಅಂತ ಅಂದ್ರೆ ಕಾಪಿ ರೈಟ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅನ್ನುವಂಥದ್ದು ಸಾಕಷ್ಟು ಹಳೆಯದಾಗಿರೋದ್ರಿಂದ ಇದ್ರಲ್ಲಿ ಇದು ವೆಲ್ ಎಕ್ಯೂಪಿಡ್ ಆಗಿಲ್ಲ ಇವತ್ತಿನ ಎ ಐ ನ ಓನರ್ಶಿಪ್ ಅನ್ನ ಆತರ್ಶಿಪ್ ಅನ್ನ ಫೆಸಿಲಿಟೇಟ್ ಮಾಡೋದಕ್ಕೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಬದಲಾವಣೆಗಳನ್ನ ತರುವಂತ ಅವಶ್ಯಕತೆ ಇದೆ ಇದು ನಮ್ಮ ಇಂಡಿಯಾದ ಸದ್ಯಕ್ಕಿರುವಂತಹ ಜುಡಿಷಿಯರಿಗೆ ಚಾಲೆಂಜ್ ಆಗಿ ಕಾಣ್ತಾ ಇದೆ ಮತ್ತು ಭಾರತದ ಇವತ್ತಿನ ಇಂಡಿಯನ್ ಲಾ ಅನ್ನ ನಾವು ನೋಡಿದ್ರೆ ಕಾಪಿರೈಟ್ ಓನರ್ ಅವರು ಲೀಗಲ್ ಆಕ್ಷನ್ಸ್ ಗಳನ್ನ ಯಾರದೇ ವಿರುದ್ಧವಾಗಿ ಕೂಡ ತಗೊಳ್ಬಹುದು ಒಂದ್ ವೇಳೆ ಅವರ ಕಾಪಿ ರೈಟ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಏನಾದ್ರು ಇನ್ಫ್ರಿಂಜ್ ಆಗ್ತದೆ ಅವರ ವರ್ಕ್ ಗೆ ಸಮಸ್ಯೆ ಆಗ್ತದೆ ಅಂದಾಗ ಅವರು ಅದಕ್ಕೆ ಒಂದಷ್ಟು ರೆಮಿಡೀಸ್ ಗಳನ್ನ ಕೂಡ ಕೋರ್ಬಹುದು ಲೀಗಲ್ ಆಕ್ಷನ್ ಅನ್ನ ಕೂಡ ಸಾರ್ಟ್ ಮಾಡಬಹುದು ಅಂತ ತಿಳಿಸ್ತಾ ಹೋಗುತ್ತೆ ಈ ಎಲ್ಲದರ ವಿಚಾರದಲ್ಲಿ ಎಥಿಕಲ್ ಇಶ್ಯೂಸ್ಗಳು ಕೂಡ ಅಡಗಿವೆ ಎ ಐ ಅನ್ನ ಬಳಕೆ ಮಾಡುವಾಗ ಒಂದು ಸೂಪರ್ ಇಂಟೆಲಿಜೆನ್ಸ್ ಆಗ್ಬಹುದು ಮತ್ತು ಅಕೌಂಟಬಿಲಿಟಿಯನ್ನ ಯಾರು ಹೊರತಾರೆ ಅಂದ್ರೆ ಎ ನಿಂದ ಆಗಬಹುದಾದಂತ ಯಾವ್ದೇ ಒಂದ್ ರೀತಿಯ ತಪ್ಪು ಕಾರ್ಯಗಳಿಗೆ ಯಾರು ಅಕೌಂಟಬಲ್ ಆಗ್ತಾರೆ ಯಾರು ಇದರ ಜವಾಬ್ದಾರಿಯನ್ನ ಹೊರತಾರೆ ಮತ್ತು ಇದು ಮಾಡುವಂತ ಕೆಲವು ಕಾರ್ಯಗಳಿಗೆ ಮೊರಾಲಿಟಿ ಅನ್ನುವಂಥದ್ದು ಇರುತ್ತಾ ಈ ರೀತಿಯ ಪ್ರಶ್ನೆಗಳು ನಮಗೂ ಹುಟ್ಟು ಹಾಕ್ತಾ ಹೋಗ್ತವೆ ಮತ್ತು ಇಂಟೆಗ್ರಿಟಿಯ ಕ್ವೆಶನ್ಸ್ ಗಳು ಬರುತ್ತೆ ಕಾನ್ಶಿಯಸ್ನೆಸ್ ಅನ್ನ ಕಳ್ಕೊಳ್ಳುವಂತದ್ದಾಗ್ಬಹುದು ಅವೇಕನಿಂಗ್ ಆಫ್ ಎ ಐ ಆಗ್ಬಹುದು ಸೇಫ್ಟಿ ಇಶ್ಯೂಸ್ ಆಗ್ಬಹುದು ಬಯಾಸ್ನೆಸ್ ಆಗ್ಬಹುದು ಅಂದ್ರೆ ಎ ಐ ಗೆ ಯಾವ್ದೋ ಒಂದು ಇಮೇಜ್ ಅನ್ನ ಕೊಟ್ಟು ಬ್ಲಾಕ್ ಅಂಡ್ ವೈಟ್ ಅಂತ ತಿಳ್ಸಿದ್ರೆ ಆಬ್ವಿಯಸ್ಲಿ ಬ್ಯೂಟಿ ಅಂದ ತಕ್ಷಣ ಎ ಐ ಅದನ್ನ ಡಿಫೈನ್ ಮಾಡುತ್ತೆ ವೈಟ್ ಅನ್ನ ಬ್ಯೂಟಿ ಅಂತ ಹೇಳಿ ಈ ರೀತಿ ತೋರಿಸಿದಾಗ ಇದು ಒಂದ್ ರೀತಿಯ ಬಯಾಸ್ಡ್ ಆದಂತ ನಿರ್ಧಾರಗಳನ್ನ ತಗೊಳ್ತಾ ಹೋಗುತ್ತೆ ಈ ರೀತಿ ಬಯಾಸ್ನೆಸ್ ನಿಂದ ಎ ಐ ಅನ್ನ ದೂರ ಉಳಿಸುವಂತದ್ದು ಹೇಗಾಗುತ್ತೆ ಇಂತಹ ಎಥಿಕಲ್ ಇಶ್ಯೂಸ್ ಅನ್ನುವಂಥದ್ದು ಎ ಐ ನೊಟ್ಟಿಗೆ ಇರತಕ್ಕಂಥದ್ದು ಇವೆಲ್ಲವುಗಳ ಆಂಗಲ್ ನಲ್ಲಿ ನಾವು ಎ ಐ ಅನ್ನ ಚರ್ಚೆ ಮಾಡಬೇಕಾಗಿ ಬರುತ್ತೆ ಒಟ್ಟಾರೆಯಾಗಿ ಮುಂಬರುವಂತ ದಿನಗಳಲ್ಲಿ ಲೈಸೆನ್ಸಿಂಗ್ ಡೇಟಾ ಫಾರ್ ಜಿ ಎ ಐ ಅನ್ನುವಂಥದ್ದು ಇಟ್ ಈಸ್ ಆಸ್ ಕಾಂಪ್ಲೆಕ್ಸ್ ಆಸ್ ವೆಬ್ ಡೇಟಾ ಲೀಕ್ಸ್ ಆ ಸೆಂಟ್ರಲೈಸ್ಡ್ ಲೈಸೆನ್ಸಿಂಗ್ ಬಾಡಿ ಅನ್ನುವಂಥದ್ದು ಕಾಪಿರೈಟ್ ಸೊಸೈಟೀಸ್ಗೆ ಗೆ ಸಿಮಿಲರ್ ಆಗುವಂತ ಒಂದು ಬಾಡಿ ಅನ್ನುವಂಥದ್ದನ್ನ ನಾವು ತರಬೇಕು ಕ್ರಿಯೇಷನ್ ಆಫ್ ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಟು ಸ್ಟಾಕ್ ಫೋಟೋ ವೆಬ್ಸೈಟ್ಸ್ ಸಚ್ ಆಸ್ ಗೆಟ್ ಇಮೇಜಸ್ ವಿಚ್ ಸಿಂಪ್ಲಿಫೈ ಲೈಸೆನ್ಸಿಂಗ್ ಇದರಿಂದಾಗಿ ಲೈಸೆನ್ಸಿಂಗ್ ಅನ್ನುವಂಥದ್ದು ಸಿಂಪ್ಲಿಫೈ ಆಗುತ್ತೆ ಮತ್ತು ನೆಸೆಸರಿ ಡೇಟಾ ಅನ್ನುವಂಥದ್ದು ಡೆವಲಪರ್ಸ್ಗಳಿಗೆ ಗಳಿಗೆ ಆಕ್ಸೆಸ್ ಮಾಡೋದಕ್ಕೆ ಸ್ಟ್ರೀಮ್ ಲೈನ್ ಮಾಡೋದಂತೆ ಆಗುತ್ತೆ ಹಾಗೆಯೇ ಡೇಟಾ ಇಂಟಿಗ್ರಿಟಿಯನ್ನು ಎನ್ಶೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೊಲಿಸ್ಟಿಕ್ ಆದಂತಹ ಗೌರ್ಮೆಂಟ್ ವೈಡ್ ಅಪ್ರೋಚ್ ಅನ್ನುವಂಥದ್ದು ಮತ್ತು ಜುಡಿಷಿಯಸ್ ಇಂಟರ್ಪ್ರಿಟೇಷನ್ಸ್ ಇಲ್ಲಿ ನಮಗೆ ಅವಶ್ಯಕ ಇರ್ತಕ್ಕಂಥದ್ದು ಹಾಗಾಗಿ ಇಟ್ ಬಿಕಮ್ಸ್ ಇಂಪಿರೇಟಿವ್ ನಾವು ಟು ಡೆವಲಪ್ ಸೊಲ್ಯೂಷನ್ಸ್ ಥ್ರೂ ಕೊಲಾಬೊರೇಟಿವ್ ಅವೆನ್ಯೂಸ್ ಸೊ ದಟ್ ಒಂದು ಕಾನ್ಫಿಡೆನ್ಷಿಯಲ್ ಇನ್ಫರ್ಮೇಶನ್ ಅನ್ನ ಸೇಫ್ ಗಾರ್ಡ್ ಮಾಡಬಹುದು ಈ ರೀತಿಯ ಐಡೆಂಟಿಟೀಸ್ ಗಳನ್ನ ಸೇಫ್ ಗಾರ್ಡ್ ಮಾಡಬಹುದು ಮತ್ತು ಮಾನವ ಹಕ್ಕುಗಳನ್ನ ಕೂಡ ಕಾಯ್ದಿಟ್ಕೊಳ್ಬಹುದು ಅಂತ ಹೇಳಿ ಈ ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಹೋಗುತ್ತೆ ಹಾಗಾದ್ರೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಸೈಬರ್ ಸೆಕ್ಯೂರಿಟಿಯ ಬಗ್ಗೆ ನ ಬಗ್ಗೆ ಜಿ ಎ ಐ ನ ಬಗ್ಗೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಯ ಬಗ್ಗೆ ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಇದರಿಂದ ನಮಗೆ ಹೆಚ್ಚು ಹೆಚ್ಚು ಮೇನ್ಸ್ಗೆ ಉಪಯೋಗ ಆಗುತ್ತೆ ಮುಂದಿನ ಆರ್ಟಿಕಲ್ ವಾಟ್ ಈಸ್ ಆನ್ ದಿ ಅಜೆಂಡಾ ಫಾರ್ ದ ಸಿಕ್ಸ್ಟೀನ್ತ್ ಫಿನಾನ್ಸ್ ಕಮಿಷನ್ ಅಂತ ಹೇಳಿ ಮಾತನಾಡುತ್ತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಮೂರರ ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಎಕನಾಮಿಯ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗತ್ತೆ ಇಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ರಾಷ್ಟ್ರಗಳು ಫಂಡ್ಸ್ ಗಳನ್ನ ಡೆವಾಲ್ವ್ ಮಾಡುತ್ತೆ ತಮ್ಮ ಲೋಕಲ್ ಗಳಿಗೆ ಅಂತ ಹೇಳಿ ತಿಳಿಸ್ತಾ ಹೋಗ್ತಾರೆ ಸೆನ್ಸಸ್ ಯಾಕೆ ಸಿಗ್ನಿಫಿಕೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಆರ್ಟಿಕಲ್ ಮಾತನಾಡ್ತಾ ಹೋಗುತ್ತೆ ಹದಿನಾರನೇ ಹಣಕಾಸು ಆಯೋಗ ಅನ್ನುವಂಥದ್ದು ತನ್ನ ಕಾರ್ಯಗಳನ್ನ ಈಗ ಪ್ರಾರಂಭ ಮಾಡಿದೆ ಭಾರತ ಸಂವಿಧಾನದ ಆರ್ಟಿಕಲ್ ಇನ್ನೂರ ಎಂಬತ್ತರ ಅಡಿಯಲ್ಲಿ ನಾವು ಹಣಕಾಸು ಆಯೋಗದ ರಚನೆಯ ಬಗ್ಗೆ ನಾವು ನೋಡ್ಬಹುದಾಗತ್ತೆ ಪ್ರೈಮರಿಲಿ ಹಣಕಾಸು ಆಯೋಗ ಏನ್ ಮಾಡುತ್ತೆ ಅಂತ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ನಲ್ಲಿ ಹಣವನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಹಣವನ್ನ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಗಳ ನಡುವೆ ಮತ್ತು ಕೇಂದ್ರ ಸರ್ಕಾರದ ನಡುವೆ ಹಂಚಿಕೆಯನ್ನ ಮಾಡಬೇಕು ಅನ್ನುವಂತ ಡೆವಲ್ಯೂಷನ್ ಕಾರ್ಯವನ್ನ ಮಾಡ್ತಾ ಹೋಗುತ್ತೆ ಎಪ್ಪತ್ ಮತ್ತು ಎಪ್ಪತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿಗಳನ್ನ ತಂದ ನಂತರದಲ್ಲಿ ಲೋಕಲ್ ಬಾಡೀಸ್ಗಳಿಗೂ ಕೂಡ ಸಿಗ್ನಿಫಿಕೆಂಟ್ ಆದಂತಹ ರೆಕಗ್ನಿಷನ್ ಅನ್ನುವಂಥದ್ದು ನಮ್ಮ ಫೆಡರಲ್ ಸಿಸ್ಟಮ್ ನಲ್ಲಿ ಬಂದಿರತಕ್ಕಂಥದನ್ನ ಕಾಣಬಹುದು ಈ ತಿದ್ದುಪಡಿಗಳು ಸಬ್ ಕ್ಲಾಸಸ್ ಗಳನ್ನ ೂಸ್ ಮಾಡಿ ಟೂ ಏಟಿ ತ್ರೀ ಬಿ ಬಿ ಅನ್ನುವಂಥದ್ದಾಗ್ಬಹುದು ಮತ್ತು ತ್ರೂ ಏಯ್ಟಿ ತ್ರೀ ಸಿ ಅನ್ನುವಂಥದ್ದಾಗಬಹುದು ಈ ರೀತಿಯ ಸಬ್ ಕ್ಲಾಸಸ್ ಗಳನ್ನ ಇಂಟ್ರಡ್ಯೂಸ್ ಮಾಡಿವೆ ಇದು ಹಣಕಾಸು ಆಯೋಗವನ್ನ ಫಿನಾನ್ಸ್ ಕಮಿಷನ್ ಅನ್ನ ಮ್ಯಾಂಡೇಟ್ ಮಾಡುತ್ತೆ ಕೆಲವೊಂದು ಮೆಷರ್ಸ್ ಗಳನ್ನ ರೆಕಮೆಂಡ್ ಮಾಡಬೇಕು ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ಸ್ ಗಳಿಂದ ಸಪೋರ್ಟ್ ಅನ್ನುವಂಥದ್ದು ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಗಳಿಗೆ ಆಗ್ಮೆಂಟ್ ಆಗುವಂತೆ ಹೆಚ್ಚಾಗುವಂತೆ ಈ ಮೆಷರ್ಸ್ ಗಳನ್ನ ಕೂಡ ಹಣಕಾಸು ಆಯೋಗ ನೀಡಬೇಕು ಅಂತ ಹೇಳಿ ತಿಳಿಸ್ತಾ ಹೋಗ್ತಾರೆ ಹಾಗಾದ್ರೆ ಸಿಟೀಸ್ ಗಳ ಬಗ್ಗೆ ಏನು ಅಂತ ನೋಡಿದ್ರೆ ನ್ಯಾಷನಲ್ ಕಮಿಷನ್ ಆನ್ ಅರ್ಬನೈಸೇಷನ್ ಅನ್ನುವಂಥದ್ದು ಮಿಡ್ ಏಯ್ಟೀಸ್ ಗಳಲ್ಲಿ ಸಿಟೀಸ್ ಅನ್ನ ಇಂಜಿನ್ಸ್ ಆಫ್ ಗ್ರೋಥ್ ಅಂತ ಕೂಡ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ ಆಲ್ ದೋ ಈ ಒಂದು ವ್ಯೂ ಅನ್ನುವಂಥದ್ದು ಒಂದ್ ರೀತಿ ನಾರೋ ಆಗಿದ್ರೂ ಕೂಡ ರಿಯಾಲಿಟಿ ಏನು ಅಂತಂದ್ರೆ ಸಿಟೀಸ್ ಗಳು ಭಾರತದ ಜಿಡಿಪಿ ಯ ಶೇಕಡಾ ಅರವತ್ತಾರರಷ್ಟು ಕಾಂಟ್ರಿಬ್ಯೂಷನ್ ಅನ್ನ ನೀಡ್ತಾ ಹೋಗ್ತವೆ ಓವರ್ ಆಲ್ ಆಗಿ ನೈನ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಗವರ್ನಮೆಂಟ್ ರೆವಿನ್ಯೂ ಅನ್ನುವಂಥದ್ದು ನಮಗೆ ನಗರಗಳಿಂದಲೇ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಸ್ಪೇಷಿಯಲ್ ಝೋನ್ ಆಗುತ್ತೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಅಂತ ನೋಡಿದಾಗ ಹವೆವರ್ ನಮ್ಮ ಎಕನಾಮಿಕ್ ಸ್ಕೇಲ್ ಅನ್ನುವಂಥದ್ದು ಇನ್ಸಫಿಷಿಯಂಟ್ ಆಗ್ತಿದೆ ಇವತ್ತಿನ ನೀಡ್ಸ್ ಗಳು ರೈಸಿಂಗ್ ನೀಡ್ಸ್ ಮೀಟ್ ಮಾಡೋದಕ್ಕೆ ವರ್ಲ್ಡ್ ಬ್ಯಾಂಕಿನ ಎಸ್ಟಿಮೇಟ್ ನ ಪ್ರಕಾರ ಎಂಟ್ನೂರ ಡಾಲರ್ಸ್ ಗಳಷ್ಟು ಅವಶ್ಯಕತೆ ಇದೆ ಬೇಸಿಕ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೆಕ್ಸ್ಟ್ ಡಿಕೇಟ್ ನಲ್ಲಿ ನಾವು ಇಂಪ್ರೂವ್ ಮಾಡಬೇಕು ಅಂತ ಅಂದ್ರೆ ಅಂತ ಹೇಳಿ ತಿಳಿಸುತ್ತೆ ಹಾಗೇನೆ ಜಿಎಸ್ಟಿ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದಾಗಬಹುದು ಜಿಎಸ್ಟಿ ಇಂಟ್ರೊಡಕ್ಷನ್ ಇಂದಾಗಿ ಅರ್ಬನ್ ಲೋಕಲ್ ಬಾಡೀಸ್ ಗಳ ಟ್ಯಾಕ್ಸ್ ರೆವೆನ್ಯೂ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿದೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ನಾವು ಅದನ್ನ ಹೊರತುಪಡಿಸಿ ಮಿಕ್ಕುಳಿದ್ರು ಂತೆ ಅರ್ಬನ್ ಲೋಕಲ್ ಬಾಡೀಸ್ ಗಳ ಟ್ಯಾಕ್ಸ್ ಸ್ಟ್ರಕ್ಚರ್ ಅಲ್ಲಿ ಅವರ ಆದಾಯ ಅನ್ನುವಂಥದ್ದು ಕಡಿಮೆ ಆಗಿರೋದನ್ನ ಕಾಣಬಹುದು ವಿತ್ ಇಂಟ್ರೊಡಕ್ಷನ್ ಆಫ್ ದಿ ಜಿ ಎಸ್ ಟಿ ಒಟ್ಟಾರೆ ಆರ್ಟಿಕಲ್ ತಿಳಿಸೋದೇನು ಅಂದ್ರೆ ಈ ರೀತಿ ಫಿನಾನ್ಸಸ್ ಡೆವಲ್ಯೂಷನ್ ಅನ್ನುವಂಥದ್ದು ಅರ್ಬನ್ ಮತ್ತು ಲೋಕಲ್ ಈ ರೂರಲ್ ಲೋಕಲ್ ಬಾಡೀಸ್ ಗಳಿಗೆ ಕಡಿಮೆ ಆಗ್ತಿರೋದ್ರಿಂದ ಅವುಗಳ ಮೇಲೆ ಗ್ರಾಮ ಪಂಚಾಯತ್ಸ್ ಆಗ್ಬಹುದು ಅರ್ಬನ್ ಲೋಕಲ್ ಬಾಡೀಸ್ ಗಳಿಗಾಗಬಹುದು ಡೆವಲ್ಯೂಷನ್ ಹೆಚ್ಚಾಗುವಂತೆ ಸಜೆಷನ್ಸ್ ಗಳ ಅವಶ್ಯಕತೆ ಇರೋದನ್ನ ತಿಳಿಸುತ್ತೆ ಮತ್ತು ಸೆನ್ಸಸ್ಸಿನ ಪ್ರಾಮುಖ್ಯತೆಯನ್ನು ಕೂಡ ಇದು ಮಾತಾಡ್ತಾ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಗಣತಿ ನಮ್ಮಲ್ಲಿ ಇವತ್ತಿನವರೆಗೂ ಆಗಿಲ್ದ ಇರೋದ್ರಿಂದ ಇವತ್ತು ಏನೇ ಡೇಟಾವನ್ನ ಮಾಡಿದ್ರೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ಸಿನ ಜನಗಣ ಜನಗಣತಿಯ ಆಧಾರದ ಮೇಲೆ ಮಾಡ್ತಾ ಇರತಕ್ಕಂಥದ್ದು ಹಿಂದೆ ಏನು ನಾವು ಸ್ಟಾಟ್ಯಟರಿ ಟೌನ್ಸ್ ಅಂತ ಗುರುತಿಸ್ತಾ ಇದ್ವಿ ವಿಲೇಜಸ್ ಅಂತ ಗುರುತಿಸ್ತಾ ಇದ್ವಿ ಈ ರೀತಿ ಇರ್ತಕ್ಕಂಥವುಗಳಲ್ಲಿ ಇವತ್ತು ಬದಲಾವಣೆಗಳು ಕಂಡಿವೆ ಹತ್ತು ವರ್ಷದಲ್ಲಿ ಒಂದು ದಶಕದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರೋದ್ರಿಂದ ನಮ್ಮ ವಿಲೇಜಸ್ ಗಳ ಸಂಖ್ಯೆಯಲ್ಲಿ ಏರುಪೇರಾಗಬಹುದು ಸ್ಟಾಟ್ಯಟರಿ ಟೌನ್ಸ್ ಗಳ ಸಂಖ್ಯೆಯಲ್ಲಿ ಏರುಪೇರ್ ಆಗಬಹುದು ಈ ಫಿಗರ್ಸ್ ಗಳು ಏರುಪೇರಾದಾಗ ನಮ್ಮ ಫಿನಾನ್ಸ್ ಕಮಿಷನ್ ಡೆವಲ್ಯೂಷನ್ ಅನ್ನ ಮಾಡೋದಕ್ಕೆ ಏನ್ ಹಣವನ್ನ ಹಂಚುತ್ತೆ ಇದರಲ್ಲೂ ಕೂಡ ಇರುತ್ತೆ ಹಾಗಾಗಿ ನಮಗೆ ಸೆನ್ಸಸ್ ಅನ್ನ ಆದಷ್ಟು ಶೀಘ್ರದಲ್ಲಿ ಕೈಗೊಂಡು ಇತ್ತೀಚಿನ ವರದಿಯನ್ನು ನೀಡಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸ್ತಾ ಹೋಗ್ತಾರೆ ಹದಿನೈದನೇ ಹಣಕಾಸು ಆಯೋಗದ ಒಂಬತ್ತು ಗೈಡಿಂಗ್ ಪ್ರಿನ್ಸಿಪಲ್ಸ್ ಗಳನ್ನ ಮತ್ತೆ ರಿವಿಸಿಟ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಕೂಡ ಇಲ್ಲಿ ಆರ್ಟಿಕಲ್ ತಿಳಿಸುತ್ತೆ ಡಿಸ್ಪೈಟ್ ದಿ ಎಫರ್ಟ್ಸ್ ಆಫ್ ಫೈವ್ ಕಮಿಷನ್ ಹನ್ನೊಂದನೇ ಫಿನಾನ್ಸ್ ಕಮಿಷನ್ನ ನಂತರದಲ್ಲಿ ಐದು ಕಮಿಷನ್ಸ್ ಈಗಾಗಲೇ ಬಂದಿದ್ರು ಕೂಡ ಫಿನಾನ್ಷಿಯಲ್ ಡೆವಲ್ಯೂಷನ್ ಟು ಸಿಟೀಸ್ ಅನ್ನುವಂಥದ್ದು ಇನಡಿಕ್ವೇಟ್ ಆಗ್ತಾ ಇದೆ ಅಂತ ಹೇಳಿ ಲೇಖಕರು ಮಾತನಾಡ್ತಾರೆ ಫಿಸಿಕಲ್ ಹೆಲ್ತ್ ಆಫ್ ಮುನಿಸಿಪಾಲಿಟೀಸ್ ಅನ್ನುವಂಥದ್ದು ಪೋರ್ ಆಗೇ ಇದೆ ಇದರಿಂದ ಸಿಟಿ ಪ್ರೊಡಕ್ಟಿವಿಟಿಗೆ ಮತ್ತು ಕ್ವಾಲಿಟಿ ಆಫ್ ಲೈಫ್ ಗೆ ಅಫೆಕ್ಟ್ ಆಗ್ತಾ ಇದೆ ಅಂತ ತಿಳಿಸ್ತಾರೆ ತರ್ಟೀನ್ತ್ ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ಪ್ಯಾರಲಲ್ ಏಜೆನ್ಸೀಸ್ ಮತ್ತು ಬಾಡೀಸ್ ಅಬ್ಸರ್ವ್ ಮಾಡಿತ್ತು ವಿಚ್ ಆರ್ ಎಮ್ಯಾಸ್ಕ್ಯುಲೇಟಿಂಗ್ ಲೋಕಲ್ ಗವರ್ಮೆಂಟ್ಸ್ ಬೋತ್ ಫಿನಾನ್ಷಿಯಲಿ ಅಂಡ್ ಆಪರೇಷನಲಿ ಈ ರೀತಿ ಅಬ್ಸರ್ವೇಷನ್ ಅನ್ನ ತರ್ಟೀನ್ ಫಿನಾನ್ಸ್ ಕಮಿಷನ್ ಮಾಡಿತ್ತು ದ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ಇಟ್ ಮಸ್ಟ್ ಕನ್ಸಿಡರ್ ದಿ ಇಂಡಿಯಾಸ್ ಅರ್ಬನೈಸೇಷನ್ ಡೈನಮಿಸಮ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಐಜಿಟಿಸ್ಗಳು ಟು ಇಟ್ ಶುಡ್ ಎನ್ಶೋರ್ ದಟ್ ಐಜಿಟೀಸ್ ಟು ಅರ್ಬನ್ ಏರಿಯಾಸ್ ಆರ್ ಅಟ್ ಲೀಸ್ಟ್ ಡಬಲ್ ಆಗ್ತಾ ಇದೆ ಅನ್ನುವಂಥದನ್ನ ಕನ್ಫರ್ಮ್ ಮಾಡಬೇಕು ಎನ್ಶೋರ್ ಮಾಡಬೇಕು ಹದಿನಾರೇ ಅನ್ನ ಹಣಕಾಸು ಆಯೋಗ ಈ ರೀತಿ ಮಾಡೋ ಮುಖಾಂತರವಾಗಿ ಅರ್ಬನೈಸ್ಡ್ ಅರ್ಬನೈಸೇಷನ್ ಈ ಹೆಚ್ಚಾಗಿದೆ ಅದರ ಡೆವಲಪ್ಮೆಂಟ್ ಕೂಡ ಬೆಟರ್ ಬೆಟರ್ ಆದಂತ ಒಂದು ಆ ಹಣಕಾಸಿನ ನೆರವು ಅನ್ನುವಂಥದ್ದು ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಮುಖಾಂತರವಾಗಿ ಬರೋ ಮುಖಾಂತರವಾಗಿ ಇನ್ನಷ್ಟು ಬೆಟರ್ ಆದಂತ ಅರ್ಬನ್ಸ್ ಅರ್ಬನ್ಸ್ಗಳು ಪಡೆಯುವಂಥದ್ದು ಈ ಮೂಲಕ ದೇಶದ ಅಭಿವೃದ್ಧಿ ಇನ್ನಷ್ಟು ಹೆಚ್ಚಿನದಾಗುವಂತೆ ಮಾಡಬೇಕು ಅನ್ನೋದು ಈ ಆರ್ಟಿಕಲ್ ನ ಫೈನಾನ್ಸ್ ಫಿನಾನ್ಸ್ ಕಮಿಷನ್ಸ್ಗಳ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ ಹಾಗಾದ್ರೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವ್ರು ಯಾರು ಚೇರ್ಮನ್ ಆಗಿದ್ದವ್ರು ಯಾರು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ